ಇವತ್ತು ಪೌರಕಾರ್ಮಿಕರ ದಿನಾಚರಣೆ. 2016ರಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆಗೊಳಿಸಿದಂತಹ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮಂಗಳೂರು 3ನೇ ಸ್ಥಾನದಲ್ಲಿತ್ತು. ಸ್ವಚ್ಛತೆಯ ವಿಚಾರದಲ್ಲಿ, ನೈರ್ಮಲ್ಯದ ವಿಚಾರದಲ್ಲಿ ಮಂಗಳೂರು ಯಾವತ್ತೂ ಮುಂದೆ ಇದೆ. ಹಾಗಾದರೆ ಈ ಸಾಧನೆಗೆ ಕಾರಣೀಕರ್ತರಾದಂತಹ ನಮ್ಮ ಪೌರಕಾರ್ಮಿಕರ ಬದುಕು ಹೇಗಿದೆ, ಅವರ ಸಮಸ್ಯೆಗಳೇನು, ಅವರು ಎದುರಿಸುತ್ತಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆಗಳೇನು ಎನ್ನುವುದನ್ನು ಅವರ ಮಾತುಗಳಲ್ಲಿ ಕೇಳೋಣ. 20 ವರ್ಷದಿಂದ ಇದ್ದೇವೆ. ಒಂದು ಮಕ್ಕಳಿಗೆ ಕೆಲಸ, ನಮಗೆ ಸರ್ವಿಸ್, ಮತ್ತು ಪೆನ್ಷನ್ ಏನಿಲ್ಲ ನಮಗೆ. ಮತ್ತು ನಮ್ಮ ನಾವು ಏನಾದರೂ ಆದರೆ ನಮ್ಮ ಮಕ್ಕಳಿಗೆ ಏನಿಲ್ಲ. ಆಮೇಲೆ ನಮ್ಮ ಪೌರಕಾರ್ಮಿಕರಿಗೆ ಸಿಗುವ ಮೆಟೀರಿಯಲ್ ಎಲ್ಲ ಸರಿಯಾಗಿ ಇದು ನಮಗೆ ಸಿಗುವುದಿಲ್ಲ. ರೈನ್ ಕೋಟ್ ಎಲ್ಲ ಕೊಟ್ಟಿದ್ದಾರೆ, ಅದು ಎಲ್ಲ ಒಂದೇ ಮಳೆಗೆ ಒಂದು ತಿಂಗಳಲ್ಲಿ ಅರ್ಧ ಹೋಗಿದೆ. ಅಂತ ಎಲ್ಲ ನಮ್ಮ ಸ್ಥಿತಿ ಈಗ ಉಂಟು. ಮತ್ತು ನಮ್ಮದು ಕಾಯಂ ಅಂತ ಮಾಡುತ್ತೇನೆ ಅಂತ ಹೇಳಿ ಇಷ್ಟರ ತನಕ ಆಗಲಿಲ್ಲ. ಮತ್ತು ನಮಗೆ ಇಲ್ಲಿ ಬಟ್ಟೆ ಎಲ್ಲ ಮಾಡಲಿಕ್ಕೆ ಒಂದು ತಿಂಡಿ ತಂದರೆ ತಿನ್ನಲಿಕ್ಕೆ ಎಲ್ಲ ನನಗೆ ನಮಗೆ ರೂಮ್ ಎಲ್ಲ ಇಲ್ಲ. ಒಂದು ಕುಡಿಲಿಕ್ಕೆ ನೀರು ಆಗಿಲ್ಲ. ಬಾತ್ರೂಮ್ ಎಲ್ಲ ಅವರದ್ದು ಹೋಗುದು, ನಮಗೆಂದ ಪ್ರೈವೇಟ್ ಇಲ್ಲ. ಮತ್ತು ಕ್ವಾಟ್ರಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದು ಇಷ್ಟು ಸಣ್ಣದು ಎಲ್ಲ ಮಾಡಿದ್ದಾರೆ, ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಎಲ್ಲ ಅಲ್ಲಿ ಮಾಕಲ್ ಪಡಿಪಲ್ಲಿ ಅಲ್ಲಿ ಬೇಡ, ನಮಗೆ ಬೇರೆ ಎಲ್ಲ ಸ್ಥಳ ಇದ್ದರೆ ಅಲ್ಲಿ ಮಾಡಿ, ನಮಗೆ ಮಾಡಲಿ, ನಾವು ಅವರ ಹತ್ರ ಕೇಳಿಕೊಳ್ಳುವುದಷ್ಟೇ ನಮಗೆ. ಒಂದು ಕಳೆದ ಒಂದು 3 ತಿಂಗಳು ಮತ್ತು 4 ತಿಂಗಳು ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕೂಡ ಇವರಿಗೆ ನಮ್ಮ ಪೌರಕಾರ್ಮಿಕ ಯಾವುದೇ ಒಂದು ಬಸ್ಸಿದ ವ್ಯವಸ್ಥೆ ಮತ್ತು ವಾಹನದ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ 15-20 ಕಿಲೋಮೀಟರ್ ನಡ್ಕೊಂಡು ಬಂದು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡಿ ಕೈಕಾಲು ತೊಳ್ಕೊಂಡು ಸಾರ ಮಾಡಬೇಕಾದ್ರೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾದಿಲ್ಲ, ಒಂದು ಶೌಚಾಲಯ ಕೂಡ ಇಲ್ಲ, ಬಾತ್ರೂಮ್ ಕೂಡ ಇಲ್ಲ. ಅದು ಕೂಡ ಸರ್ಕಾರದ ನಿಯಮಗಳ ಪ್ರಕಾರ ಒಂದು ವಾರ್ಡಲ್ಲಿ ಪೌರಕಾರ್ಮಿಕರಿಗೆ ಶೌಚಾಲಯ ವ್ಯವಸ್ಥೆ ಇರಬೇಕು, ಮತ್ತು ಬಾತ್ರೂಮ್ ವ್ಯವಸ್ಥೆ ಇರಬೇಕು, ಮತ್ತು ನೀರಿನ ವ್ಯವಸ್ಥೆ, ಇದು ಕೂಡ ಇಲ್ಲ ಮೂಲಭೂತ ಸೌಕರ್ಯ. ಅದಕ್ಕೆ ಕೂಡಲೇ ನಾವು ಕೂಡ ಒತ್ತಾಯ ಮಾಡ್ತಿದ್ದೀವಿ. ಲಾಕ್ಡೌನ್ ಆಗುವಾಗ ನಡೆದುಕೊಂಡು ಬಂದು ನಾವು ದುಡಿದು 11:00 to 11:30 ನಾವು ಮನೆಗೆ ಹೋಗ್ತಿದ್ದೇವೆ. ಆದರೆ ಅದರ ಹಣ ಸಿಗ್ತದೆ, ಅದು ಸಹ ಸಿಗ್ದಿಲ್ಲ. ಮತ್ತು ನಮಗೆ ಒಂದು ರಿಯಾಯಿತಿ ಸಹ ಮಾಡುವುದಿಲ್ಲ ಇಲ್ಲಿ. ಏನು ಸಹ ನಮ್ಮನ್ನು ಒಂದು ಇದರಾಗೆ ನೋಡ್ತಾರೆ ಇಲ್ಲಿ ನಮಗೆ. ಅದು ನಮ್ಮ ಲಾನು ಲಾಕ್ಡೌನ್ ಆಗುವಾಗ ಲಾನು ತೆಗಲಿಕ್ಕೆ ಉಂಟಂತ ಹೇಳಿದರು. ನಾವು ಒಂದು 26,000 ಬಿಟ್ಟಿದ್ದೇವೆ. ನಿನ್ನೆ ಸಿಗಿದನ್ನು ಕೂಡ ಕಟ್ ಮಾಡಿದ್ದಾರೆ ನಮ್ಮದು. ಮತ್ತು ಸಂಬಳ ಕೂಡ ಯಾವಾಗ ಆಗ್ತದೆ ನಮ್ಮನ್ನು ಯಾರು ಕೇಳ್ತಾರೆ? ಯಾರು ಕೇಳುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ನಗರಿಯಾದಂತಹ ಮಂಗಳೂರಿನಲ್ಲಿ ಇಷ್ಟೊಂದು ಜನಸಂದಣಿ, ಇಷ್ಟೊಂದು ವಾಹನ ದಟ್ಟಣೆ ಇದ್ದರೂ ಕೂಡ ಇಲ್ಲಿನ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ, ಇಲ್ಲಿನ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಈ ಪೌರಕಾರ್ಮಿಕರ ಪಾತ್ರ ಮಹತ್ವದ್ದು. ಈ ನಗರಕ್ಕೆ ಸಾವಿರಾರು ಮಂದಿ ದಿನನಿತ್ಯ ಬರ್ತಾರೆ, ವ್ಯಾಪಾರ ಉದ್ದೇಶಗಳಿಗಾಗಿ, ಶೈಕ್ಷಣಿಕ ಉದ್ದೇಶಗಳಿಗಾಗಿ, ಹೀಗೆ ಹಲವು ಕಾರಣಗಳಿಗೆ ಈ ನಗರವನ್ನು ಆಶ್ರಯಿಸಿಕೊಂಡವರಿದ್ದಾರೆ. ಇಲ್ಲಿನ ನಗರವಾಸಿಗಳಿದ್ದಾರೆ, ಇಲ್ಲಿ ವಾಸಿಸುವವರಿದ್ದಾರೆ. ಇವರೆಲ್ಲರ ಆರೋಗ್ಯವನ್ನು ಕಾಪಾಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಮಹತ್ವದ್ದು. ಆದರೆ ಈ ಪೌರಕಾರ್ಮಿಕರ ಆರೋಗ್ಯ ಸ್ಥಿತಿ ಹೇಗಿದೆ, ಆರೋಗ್ಯಕ್ಕೆ ಸಂಬಂಧಿಸಿ ಅವರಿಗೆ ಸಿಗುವ ಸೌಲಭ್ಯಗಳೇನು, ಕೊರತೆಗಳೇನು ಎನ್ನುವುದನ್ನು ಅವರ ಮಾತುಗಳಲ್ಲಿ ಕೇಳೋಣ. ನಾವು ಇವತ್ತೊಂದು ಯೋಚನೆ ಮಾಡಿ, ಪ್ರತಿ ಅಧಿಕಾರಿಗಳು ತಮ್ಮ ಒಂದು ಹಳೆಯ ಕಡತವನ್ನು ತೆಗೆಯುವಾಗ ಅಲ್ಲಿರುವಂಥ ಧೂಳು ಅವರಿಗೆ ಸ್ಪರ್ಶ ಆದರೆ ಅವರು ಒಂದು ವಾರ ರಜೆ ಹಾಕ್ತಾರೆ, ಯಾಕೆಂದರೆ ಅವರಿಗೆ ಡಸ್ಟ್ ಅಲರ್ಜಿ ಆಗುತ್ತೆ. ಹಾಗಿರುವಾಗ ಇವರು ಪ್ರತಿ ದಿವಸ ಧೂಳಲ್ಲಿ ಸೆಣಸಾಡ್ತಿದ್ದಾರೆ. ಹಾಗಿರುವಾಗ ಇವರಿಗೆ ಅವರಿಗಿರುವಂಥದ್ದೇ ಎಲ್ಲ ಜೀವಾಂಶಗಳು ಇವರಲ್ಲಿ ಇರುವಾಗ ಇವರಿಗೆ ಯಾವ ರೀತಿಯ ಒಂದು ರಕ್ಷಣೆ ಇದೆ ಈ ಸಮಾಜದಲ್ಲಿ ಅಥವಾ ಒಂದು ಇದು ನಮ್ಮ ಪಾಲಿಕೆಯಲ್ಲಿ? ನೀವು ನೋಡಿರ್ಬೋದು, ಪೌರಕಾರ್ಮಿಕ ಇವತ್ತು ಅನೇಕ ಮಂದಿ ಸೇವಾ ಅವಧಿಯಲ್ಲಿ ತೀರಿ ಹೋಗ್ತಾರೆ. ಯಾಕೆಂದರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ, ಇದು ಪೌರಕಾರ್ಮಿಕರಲ್ಲಿ ದೊಡ್ಡ ಸಮಸ್ಯೆ. ಅದರ ಬಗ್ಗೆ ನಾವು ಬಹಳಷ್ಟು ಬಾರಿ ನಾವು ಮೀಟಿಂಗ್ಗಳಲ್ಲಿ ಮಾತಾಡಿದ್ದೇವೆ, ಅದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಮಾಡಿದ್ದೇವೆ, ಮಾತಾಡಿದ್ದೇವೆ. ಯಾಕೆಂದರೆ ಅವರಿಗೆ ಸೂಕ್ತವಾದ ಒಂದು ಆರೋಗ್ಯ ಭದ್ರತೆ ಬೇಕೇ ಬೇಕು. ಪೌರಕಾರ್ಮಿಕ ಇವತ್ತು ಪ್ರತಿ ಪೌರಕಾರ್ಮಿಕರು ಇವತ್ತು ಅವರು ತಪಾಸಣೆ ಮಾಡಿದರೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಂಡು ಬರ್ತದೆ. ಆಗಿರುವಾಗ ಇವತ್ತು ನಾವು ಸಮಾಜವನ್ನು ಸ್ವಸ್ಥವಾಗಿಡಲಿಕ್ಕೆ ನಾವು ಹೋರಾಟ ಮಾಡ್ತಿರುವಂಥದ್ದು, ನಮ್ಮ ಸ್ವಸ್ಥವನ್ನು ಕಾಪಾಡುವವರು ಯಾರು? ಸರ್ಕಾರ ಈ ಬಗ್ಗೆ ಗಮನ ತಗೋಬೇಕು. ಈಗಾಗಲೇ ಅದರಲ್ಲಿ 64 ಜನರಲ್ಲಿ 22 ಜನ ಈಗಾಗಲೇ ಬೇರೆ ಬೇರೆ ಮಾರಕವಾದ ಕಾಯಿಲೆಯಿಂದ ಮರಣ ಆಗಿದ್ದಾರೆ. ಅವರಿಗೆ ಅನುಕಂಪದ ಉದ್ಯೋಗ ಆಗಲಿ ಅಥವಾ ಯಾವುದೇ ಒಂದು ಪೆನ್ಷನ್ ಕೂಡ ಸಿಗ್ತಿಲ್ಲ. ಈ ಬಗ್ಗೆ ನಾವು ಕಳೆದ 20 ವರ್ಷಗಳಿಂದ ನಾವು ಪೌರಕಾರ್ಮಿಕ ಸಂಘದಿಂದ ಹೋರಾಟ ಮಾಡ್ತಾ ಬರ್ತಿದ್ವಿ. ಹಲವಾರು ರೀತಿಯ ನಾವು ಇಲ್ಲಿ ಕೆಲಸವನ್ನು ಸ್ಥಗಿತ ಮಾಡಿ ಕೂಡ ಸರ್ಕಾರಕ್ಕೆ ಒಂದು ಮನಮುಟ್ಟುವಂಥ ಕಾರ್ಯವನ್ನು ಮಾಡುತ್ತಾ ಬರ್ತಿದ್ವಿ. ಪ್ರತಿ ಪೌರಕಾರ್ಮಿಕರಿಗೆ ಇವತ್ತು ನಾವು ಪ್ರಥಮವಾಗಿ ಅಟ್ಯಾಕ್ ಆಗುವಂಥದ್ದಂದರೆ ಈ TB ಕಾಯಿಲೆ ಇರ್ಬೋದು, ಈ ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಅಥವಾ ಈಗ ಅನೇಕ ರೀತಿಯಾದ ಅಂದರೆ ಕಾಯಿಲೆಗಳು ಅವರಿಗೆ ಕೂಡಲೇ ಅವರಿಗೆ ಆಕ್ರಮಿಸ್ತದೆ. ಯಾಕೆಂದರೆ ಇವತ್ತು ನೀವು ನೋಡಬೇಕು, ಸತ್ತ ನಾಯಿ ದನ ಎಲ್ಲವನ್ನು ತೆಗಿಬೇಕು. ಹಾಗಿರುವಾಗ ಅವರು ಆ ಬರೀ ಕೈಯಲ್ಲಿ ಮುಟ್ತಾರೆ. ಒಂದು ಈಗ ಇತ್ತೀಚೆಗೆ ಕೋವಿಡ್ ಬಂದ ನಂತರ ಎಲ್ಲ ಮಾಸ್ಕ್ ಗ್ಲೌಸನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಹಿಂದೆಲ್ಲ ಅವರು ಬರೀ ಕೈಯಲ್ಲಿ ಮುಟ್ಟುವಂಥ ತೆಗೆಯುವಂಥ ಪ್ರಸಂಗಗಳಿತ್ತು. ಆಗ ಅನೇಕ ಮಂದಿ ಅದರಿಂದ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಸೀರೋಗಿದ್ದಾರೆ. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರೆಗ್ಯುಲರ್ ಸ್ಟಾಫ್
ಅಂದರೆ ಕಾಯಂ ಪೌರ ಕಾರ್ಮಿಕರು 230 ಮಂದಿ ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಆಂಟೆನ್ ವೆಸ್ಟಲ್ಲಿ ಒಂದು 650 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗೆ ಒಂದು 900 ಮಂದಿ ಪೌರಕಾರ್ಮಿಕರು ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿ ದಿವಸ ಈ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವತ್ತು ಏನು ಪೌರಕಾರ್ಮಿಕರ ಮಕ್ಕಳಿದ್ದಾರೆ, ಅವರಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಇಲ್ಲ ಅಥವಾ ಅವರಿಗೆ ಸೂಕ್ತ ರೀತಿಯ ಒಂದು ಕೆಲಸಗಳಿಲ್ಲ, ಇಂಥದ್ದೆಲ್ಲ ಸಂದರ್ಭದಲ್ಲಿ ಪೌರಕಾರ್ಮಿಕರ ಕುಟುಂಬಸ್ಥರು ಸಹ ಬಳಲುತ್ತಿದ್ದಾರೆ. ಅವರಿಗೆ ಉಚಿತವಾಗಿ ಯಾವ ಆಸ್ಪತ್ರೆಗಳು ಹೋಗಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವಂಥ ಒಂದು ಕಾರ್ಯ ನಡೆಯಬೇಕಾಗಿದೆ. ಅದು ಇಲಾಖೆ ಮಟ್ಟದಲ್ಲಿ ನಡೆಯಬೇಕಾಗಿದೆ, ಸರ್ಕಾರ ಮಟ್ಟದಲ್ಲಿ ನಡೆಯಬೇಕಾಗಿದೆ. ಯಾಕೆಂದರೆ ಇವತ್ತು ಅವರು ಕಾಯಿಲೆ ಬಂದಾಗ ಆಸ್ಪತ್ರೆಗಳಿಗೆ ಅಲೆದಾಡುವಂತಾಗಬಾರ್ದು. ಅವರು ಇವತ್ತು ಕಾಯಿಲೆಗೆ ನಿಂತಾಗ ಅವರ ಬಿಲ್ಲನ್ನು ಪೇಮೆಂಟ್ ಮಾಡಲಿಕ್ಕೆ ಅವರು ಆಸ್ಪತ್ರೆಗಳು ಸತಾಯಿಸಬಾರ್ದು. ಅವರಿಗೆ ಉಚಿತ ಒಂದು ಆರೋಗ್ಯ ವ್ಯವಸ್ಥೆ ಆಗಬೇಕು. ಆಗಿರುವಾಗ ಮಾತ್ರ ಪೌರಕಾರ್ಮಿಕರ ಬಗ್ಗೆ ಕಾಳಜಿ ಇದೆ ಅಂತ ನಾವು ಸಹ ಅಂದ್ಕೋಬಹುದು. ಇಲಾಖೆಯಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇರಬಹುದು, ಪ್ರತಿಯೊಬ್ಬ ಅದಕ್ಕೆ ಸಂಬಂಧಪಟ್ಟ ಕಸ ವಿಲೇವಾರಿದು ಅವನು 1000 ಲಕ್ಷ ಆಗ್ತದೆ, ಲಕ್ಷದಿಂದ ಕೋಟಿ ಆಗ್ತಾರೆ. ಆಗಿರುವಾಗ ಇವರನ್ನು ನೋಡಿ ಬದುಕು, ಅವರು ಸ್ವಸ್ಥ ಇದ್ದನ್ನು ಅನಾರೋಗ್ಯದಿಂದ ಸತ್ತು ಹೋಗ್ತಾರೆ. ಅವರಲ್ಲಿ ಏನು ಸಂಪಾದಿಸ್ತಾರೆ, ಅವರು ಯಾವುದೇ ರೀತಿಯ ಆಸ್ತಿ ಸಂಪಾದಿಸುವುದಿಲ್ಲ. ಅವರು ಖಾಲಿ ಅವರ ಜೀವನದಲ್ಲಿ ಸಂಪಾದಿಸುವುದು ಖಾಲಿ ರೋಗ ಮಾತ್ರ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕ್ಗೆ ಭೇಟಿ ನೀಡಿ.